ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ರಚನೆಗಳು ಅಧ್ಯಾಯದಿಂದ ಒಂದು ಸಮಸ್ಯೆಯನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ. ಇದು ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಬರುವಂಥ ಸಮಸ್ಯೆಯಾಗಿದೆ. ಇದನ್ನು ನೋಡಿ, ಒಂದು ಪ್ರಶ್ನೆಯ ಮುಖಾಂತರ ನಾವು ಇದನ್ನು ಬಿಡಿಸೋಣ. ಮೊದಲಿಗೆ ನಾನು ಪ್ರಶ್ನೆಯನ್ನು ಬರೀತಾ ಇದ್ದೀನಿ ನೋಡಿ. ಎ ಬಿ 3 ಸೆಂಟಿಮೀಟರ್, ಬಿ ಸಿ 6 ಸೆಂಟಿಮೀಟರ್ ಮತ್ತು ಎ ಸಿ 4.5 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳ 3/4 ರಚಿಸಿ ಎನ್ನುವಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಹೇಗೆಲ್ಲ ಬಿಡಿಸಬೇಕು, ಯಾವ್ಯಾವ ಹಂತಗಳನ್ನು ಬಳಸಿಕೊಂಡು ಇದನ್ನು ಬಿಡಿಸಬೇಕಂತ ನೋಡಿ. ಅವರು ಅನುಪಾತ ಕೊಟ್ಟಿದ್ದಾರೆ 3/4 ಅಂತ. ಇಲ್ಲಿ 3 ಮತ್ತು 4 ಅಂಶ 3 ಚಿಕ್ಕದಾಗಿರೋದ್ರಿಂದ ನಾವು ದತ್ತ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜವನ್ನು ರಚಿಸಬೇಕು ಅಂತ ನೀವು ತಿಳಿದಿರಬೇಕು. ಇದು ಅನುಪಾತ ಏನಾಗಿದೆ, 1 ಚಿಕ್ಕದಾಗಿದೆ ಅಲ್ಲ, ಹಾಗಾಗಿ ದತ್ತ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜವನ್ನು ನಾವು ರಚನೆ ಮಾಡಬೇಕು. ಈಗ ಕೊಟ್ಟಿರುವಂಥ ಅನುಪಾತಕ ಅಳತೆಗೆ ಅನುಗುಣವಾಗಿ ನಾವು ತ್ರಿಭುಜವನ್ನು ರಚನೆ ಮಾಡೋಣ. ಬಿ ಸಿ 6 ಸೆಂಟಿಮೀಟರ್ ರೇಖೆಯನ್ನು ಎಳೆಯೋಣ ಮೊದಲಿಗೆ ಸ್ಕೇಲ್ನ ಸಹಾಯದಿಂದ. ಈಗ ಬಿ ಮತ್ತು ಸಿ ಅಂತ ಗುರುತಿಸಿ, ಅದಕ್ಕೆ ಇದು 6 ಸೆಂಟಿಮೀಟರ್ ಆಯಿತು. ಈಗ ಎ ಬಿ ಎಷ್ಟು, 3 ಸೆಂಟಿಮೀಟರ್ ಮತ್ತು ಎ ಸಿ 4.5 ಸೆಂಟಿಮೀಟರ್ ಅಂತೆ. ಈ ಕೈವಾರಿನ ಸಹಾಯದಿಂದ ಈಗ ಎ ಬಿ ರೇಖೆ 3 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ಳೋಣ. ಈ ಬಿಯನ್ನು ಕೇಂದ್ರವಾಗಿರಿಸಿಕೊಂಡು ಒಂದು ಕಂಸವನ್ನು ಎಳೆಯಿರಿ 3 ಸೆಂಟಿಮೀಟರ್ ಅಳತೆಯದ್ದು. ಅದೇ ರೀತಿ ಈಗ ಎ ಸಿ ಎಷ್ಟಿರಬೇಕು, 4.5 ಸೆಂಟಿಮೀಟರ್ ಅಲ್ವಾ, ಹಾಗಾಗಿ ಕೈವಾರಿನ ಸಹಾಯದಿಂದ 4.5 ಸೆಂಟಿಮೀಟರ್ ಅಳತೆ ತೆಗೆದುಕೊಂಡು ಈಗ ಸಿಯನ್ನು ಕೇಂದ್ರವಾಗಿರಿಸ್ಕೋಬೇಕು. ನಾವು 4.5 ಸೆಂಟಿಮೀಟರ್ ಅಳತೆ ತೆಗೆದುಕೊಂಡಿದ್ದೀವಿ. ಈಗ ಸಿಯನ್ನು ಕೇಂದ್ರವಾಗಿರಿಸಿಕೊಂಡು ಈಗ ಎಳೆದಿರುವಂಥ ಕಂಸವನ್ನು ಕತ್ತರಿಸೋಣ. ಅಳತೆಗೆ ಅನುಸಾರವಾಗಿ ನಾವು ಮೊದಲಿಗೆ ತ್ರಿಭುಜ ರಚನೆ ಮಾಡ್ಕೋಬೇಕು. ಕೈವಾರನ ಸಹಾಯದಿಂದ ಈ ರೀತಿ ಕತ್ತರಿಸಿಕೊಂಡು ಕೊಂಡಾದಮೇಲೆ ಮತ್ತೆ ಏನು ಮಾಡೋಣ, ಈಗ ಈ ಕತ್ತರಿಸಿದ ಭಾಗ ಏನಿದೆಯಲ್ಲ ಇದನ್ನು ನಾವು ಹೆಸರಿಸೋಣ. ಈಗ ಇದು ಎ ಆಗಿರಲಿ, ಎ ಬಿಯನ್ನು ಸೇರಿಸಿ ಸ್ಕೇಲ್ನ ಸಹಾಯದಿಂದ. ಅದೇ ರೀತಿ ಎ ಸಿನೂ ಸಹ ನಾವು ಸೇರಿಸೋಣ. ಈಗ ಸೇರಿಸಿದಾಗಿದೆ. ಇದು ಎ ಬಿ ಸಿ ಏನಿದೆಯಲ್ಲ, ಇದು ದತ್ತ ತ್ರಿಭುಜ, ಕೊಟ್ಟಿರುವಂಥ ಅಳತೆಗೆ ಅನುಸಾರವಾದ ತ್ರಿಭುಜ. ಈಗ ಬಿ ಸಿಗೆ ಲಘು ಕೋನ ಏರ್ಪಡುವಂತೆ ನಾವು ಒಂದು ರೇಖೆಯನ್ನು ಎಳಿಬೇಕು. ಇಲ್ಲಿ ಬಿಯನ್ನು ಕೇಂದ್ರವಾಗಿರಿಸಿಕೊಂಡು ಬಿ ಸಿಗೆ ಲಘು ಕೋನ ಏರ್ಪಡುವಂಥ ಒಂದು ರೇಖೆಯನ್ನು ಎಳೆಯೋಣ. ಈಗ ಇದನ್ನು ಎಕ್ಸ್ ಅಂತ ಹೆಸರು ಕೊಡೋಣ. ಬಿ ಎಕ್ಸ್ ರೇಖೆ ಐತಲ್ಲ, ಈ ಬಿ ಎಕ್ಸ್ ರೇಖೆಯನ್ನು ಈಗ 4 ಸಮಾನ ಭಾಗಗಳಾಗಿ ಕತ್ತರಿಸ್ಕೊಳ್ಳೋಣ. ಈ ರೀತಿ ಕೈವಾರಿನ ಸಹಾಯದಿಂದ ಅಥವಾ ಸ್ಕೇಲ್ನ ಸಹಾಯದಿಂದನೂ ನೀವು ಮಾಡ್ಬೋದು. ಯಾಕೆ 4 ಸಮಾನ ಭಾಗಗಳಂದರೆ 3/4 ಅನುಪಾತ ಕೊಟ್ಟಿದ್ದಾರಲ್ವ ಅದು, ಹಾಗಾಗಿ ನಾವು 4 ಸಮಾನ ಭಾಗಗಳಾಗಿ ವಿಭಾಗಿಸ್ಕೊಳ್ಳೋಣ. ಇಲ್ಲಿ ಒಂದಾಯಿತು, 2, ಇದು 3ನೇ ಭಾಗ. ಈ ರೀತಿ ನೀವು ಕೈವಾರನ ಸಹಾಯದಿಂದ ಕತ್ತರಿಸ್ಕೊಳ್ಳಿ ಅಥವಾ ಸ್ಕೇಲ್ನ ಸಹಾಯದಿಂದನೂ ಸಹ ನೀವು ಇದನ್ನು ಮಾಡ್ಬೋದು. ಈಗ 4ನೇ ಭಾಗ ಆಯಿತು. ಈ ರೀತಿ ನಾವು ಸಮಾನಾದ 4 ಭಾಗಗಳಾಗಿ ವಿಭಾಗ ಮಾಡಿದಾದಮೇಲೆ ಇವುಗಳಿಗೆ ಹೆಸರು ಕೊಡೋಣ. ಈಗ ಏನಂತ, ಬಿ 1, ಬಿ 2, ಬಿ 3 ಮತ್ತು ಬಿ 4, ಇದು 4 ಸಮಾನಾದ ಭಾಗಗಳು. ಈ ಬಿ 4ನ್ನು ನಾವು ಸಿಗೆ ಸೇರಿಸೋಣ. ಈಗ ಬಿ 4ನ್ನು ಸಿಗೆ ಸೇರಿಸಿದ್ರೆ ಈ ಬಿ 4 ಸಿಗೆ ಸಮಾನಾಂತರವಾದ ರೇಖೆಯನ್ನು ನಾವು ಬಿ 3 ಬಿಂದುವಿನಲ್ಲಿ ಎಳೆಯಬೇಕಾಗಿದೆ. ಹಾಗಾಗಿ ಏನು ಮಾಡಬೇಕು, ಬಿ 4ನಲ್ಲಿ ಉಂಟಾಗಿರುವಂಥ ಕೋನವನ್ನು ಈ ರೀತಿ ಕೈವಾರಿನ ಸಹಾಯದಿಂದ ಅಳತೆ ಮಾಡಿಕೊಳ್ಳೋಣ. ಈ ರೀತಿ ನಿರ್ದಿಷ್ಟ ಅಳತೆಯನ್ನು ತೆಗೆದುಕೊಂಡು ಈ ರೀತಿ ಕಂಸವನ್ನು ಎಳೆಯಿರಿ. ಇಷ್ಟೇ ಅಳತೆ ಇದೆಯಲ್ಲ, ಇದೇ ಅಳತೆಯನ್ನು ಬದಲಾಯಿಸ್ಕೊಳ್ಳೋದೇ ನೀವೇನು ಮಾಡಬೇಕಿಲ್ಲಿ, ಬಿ 3 ಬಿಂದುವಿನ ಮೇಲೆ ಎಳೆಯಬೇಕು. ಅಳತೆಯನ್ನು ಬದಲಾಯಿಸ್ಕೊಳ್ಳೋದೇ ಎಳೆಯಿರಿ. ಎಳೆದಿದ್ದಾಗಿದೆ. ಈಗ ಮತ್ತೆ ನೋಡೋಣ, ನಾವು ಮತ್ತೇನು ಮಾಡಬೇಕಿಲ್ಲಿ ಈಗ ಮುಂದೆ. ಈಗ ಬಿ 4ನಲ್ಲಿ ಉಂಟಾಗಿರುವಂಥ ಕೋನದ ಅಳತೆ ತೆಗೆದುಕೊಳ್ಬೇಕಲ್ಲ. ಸಮಾಂತರ ರೇಖೆಯನ್ನು ಎಳೆಯೋದನ್ನು ನೀವು ಮೊದಲೇ ವಿಡಿಯೋದಲ್ಲಿ ತಿಳಿದಿರಲ್ಲ, ಅದೇ ರೀತಿ ಮುಂದುವರಿಸಿ. ಇಲ್ಲಿ ಇಷ್ಟು ಕೈವಾರನ ಸಹಾಯದಿಂದ ಈ ಭಾಗದ ಅಳತೆಯನ್ನು ತೆಗೆದುಕೊಂಡು ಈಗ ಎಳೆದಿರುವಂಥ ಕಂಸವನ್ನು ಬಿ 3ನಲ್ಲಿ ಏನು ಕಂಸ ಎಳೆದಿರಲ್ಲ ಅದನ್ನು ಎಳೆದಿರುವಂಥ ಕಂಸವನ್ನು ಕತ್ತರಿಸೋಣ. ಕೈವಾರನ ಸಹಾಯದಿಂದ ಕತ್ತರಿಸಿದ್ದೀವಿ. ಇದಾದಮೇಲೆ ಏನು ಮಾಡೋಣ, ಇಲ್ಲಿ ಬಿ 3ಯಿಂದ ಕತ್ತರಿಸಿದ ಭಾಗ ಏನಿದೆಯಲ್ಲ ಇದನ್ನು ಬಿ ಸಿ ಬಾಹುಗೆ ಸೇರಿಸಿ ಸ್ಕೇಲ್ನ ಸಹಾಯದಿಂದ ಈ ರೀತಿ ಸೇರಿಸೋಣ. ಇದು ಸಿ ಡ್ಯಾಸ್ ಅಂತ ಅದಕ್ಕೆ ಹೆಸರು ಕೊಡಿ.
ಸಿ ಡ್ಯಾಸ್, ಇದು ಬಿ ಫೋರ್ ಸಿ ಸಮಾಂತರ ರೇಖೆ ಯಾವುದೀಗ ಬಿ ತ್ರೀ ಸಿ ಡ್ಯಾಸ್, ಇದು ಸಮಾಂತರ ರೇಖೆ ಐತಿ. ಈಗ ನಾವು ಮತ್ತೆ ಏನು ಮಾಡೋಣ, ಎ ಸಿಗೆ ಸಮಾಂತರವಾದ ರೇಖೆಯನ್ನು ಹೇಳೋಣ. ಈ ಸಿ ಬಿಂದುವಿನಲ್ಲಿ ಉಂಟಾಗಿರುವಂಥ ಕೋನವನ್ನು ಮೊದಲೇ ಯಾವ ರೀತಿ ರಚನೆ ಮಾಡಿದ್ದೀವಲ್ಲ ಅದೇ ರೀತಿ ಕೈವಾರನ ಸಹಾಯದಿಂದ ಈ ರೀತಿ ಅಳತೆ ತೆಗೆದುಕೊಂಡು ಒಂದು ಕಂಸವನ್ನು ಎಳೀರಿ. ಅದೇ ಅಷ್ಟೇ ಅಳತೆಯ ಕಂಸವನ್ನು ನಾವು ಸಿ ಡ್ಯಾಸ್ ಬಿಂದುವಿನಲ್ಲಿಯೂ ಸಹ ಎಳೆಯೋಣ. ಇದು ಈಗ ಇಲ್ಲಿ ಉಂಟಾಗಿರುವಂಥ ಕೋನವನ್ನು ಅಳತೆ ಮಾಡ್ಕೊಳ್ಳೋಣ ಸಿ ಬಿಂದುವಿನಲ್ಲಿ. ಆ ಕೋನವನ್ನು ಅಳತೆ ಮಾಡಿಕೊಂಡಿದ್ದ ಕೋನವನ್ನು ಸಿ ಡ್ಯಾಸ್ನಲ್ಲಿ ಏನು ಮಾಡಿದ್ದೀವಲ್ಲ ಕಂಸ, ಅದನ್ನು ಕತ್ತರಿಸೋಣ. ಕತ್ತರಿಸಿದ ಭಾಗವನ್ನು ನಾವೇನು ಮಾಡೋಣ, ಆ ಸ್ಕೇಲಿನ ಸಹಾಯದಿಂದ ಈ ಎ ಬಿಗೆ ಸಿ ಡ್ಯಾಸ್ನಿಂದ ಎ ಬಿಗೆ ಕತ್ತರಿಸಿದ ಭಾಗದ ಜೊತೆಗೆ ಅದನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆಯೋಣ ಸ್ಕೇಲ್ನ ಸಹಾಯದಿಂದ. ಇದು ಎ ಸಿಗೆ ಸಮಾಂತರವಾದ ರೇಖೆ, ಅದಕ್ಕೊಂದು ಹೆಸರು ಕೊಡಿ ಎ ಡ್ಯಾಸ್ ಅಂತ. ಎ ಡ್ಯಾಸ್ ಬಿ ಸಿ ಡ್ಯಾಸ್ ಇದೆಯಲ್ಲ, ಇದು ನಾವು ರಚಿಸಬೇಕಾದಂಥ ತ್ರಿಭುಜ ಆಗಿದೆ ವಿದ್ಯಾರ್ಥಿಗಳೇ. ಇಷ್ಟು ನೀವು ರಚನೆ ಮಾಡಿದರೆ ನಿಮಗೆ ಮೂರು ಅಂಕಗಳು ಪರೀಕ್ಷೆಯಲ್ಲಿ ಬರುತ್ತವೆ. ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದೀರಿ, ತಮ್ಮೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು.